ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾವು ಸಮನಾರ್ಥಕ ನುಡಿಗಳು ಮತ್ತು ವಿರುದ್ಧಾರ್ಥಕ ನುಡಿಗಳು ಅಂದರೆ ಸಮನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಇವುಗಳಿಗೆ ಇಂಗ್ಲೀಷ್ನಲ್ಲಿ ಸಿನೋಮನ್ಸ್ ಮತ್ತು ಆಂಟೋನಮ್ಸ್ ಎಂದು ಕರೀತಾ ಇದ್ದಾರೆ ಮೊದಲನೇ ಇದು ಸಮನಾರ್ಥಕ ನುಡಿಗಳು ಅಥವಾ ಸಮನಾರ್ಥಕ ಪದ ಅರ್ಥ ಸಮಾನತೆ ಮತ್ತು ಸಾದೃಶ್ಯ ಕಂಡುಬರುವ ನುಡಿಗಳನ್ನು ನಾವು ಸಮನಾರ್ಥಕ ನುಡಿಗಳೆಂದು ಕರೆಯಬಹುದು ಅಂದರೆ ಒಂದು ಪದಕ್ಕೆ ಅರ್ಥ ಸಮಾನತೆ ಮತ್ತು ಅಥವಾ ಸಾದೃಶ್ಯ ಅಂದರೆ ಹೋಲಿಕೆ ಇರತಕ್ಕಂಥ ಒಂದು ನುಡಿಗಳನ್ನು ಅಥವಾ ಪದಗಳನ್ನು ಸಮನಾರ್ಥಕ ಪದ ಅಥವಾ ನುಡಿ ಎಂದು ಕರೆಯಬಹುದು ಇಲ್ಲಿ ಮುಖ್ಯವಾಗಿ ಒಂದು ಶಬ್ದದ ಅರ್ಥವನ್ನೇ ಈ ನುಡಿಗಳು ಹೇಳ್ತಾ ಇದ್ದಾವೆ ಇಂಥ ಶಬ್ದಗಳು ವಿಶೇಷವಾಗಿ ಕಾವ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಅರ್ಥ ಸಾದೃಶ್ಯವನ್ನು ಹೊಂದಿರತಕ್ಕಂಥ ಅಂಥ ಶಬ್ದಗಳಿಗೆ ಪೂರಕ ನುಡಿ ಅಥವಾ ಮೇಲ್ನುಡಿಗಳೆಂದು ಸಹಿತ ಕರಿತಾ ಇದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಅರಸ ಇದೊಂದು ಪದ ಈ ಪದಕ್ಕೆ ಬೇರೆ ಬೇರೆ ಒಂದು ಸಮನಾರ್ಥಕ ಹೆಸರುಗಳಿರುವುದನ್ನು ಇಲ್ಲಿ ನಾವು ನೋಡ್ಬೋದು ಅರಸ ಎಂಬ ಪದಕ್ಕೆ ರಾಜ ನೃಪ ಅವನೀಶ ಧರ್ಣಿಪತಿ ಭೂಮಿಪ ರಾಯ ನೃಪತಿ ಮುಂತಾದವು ಅದೇ ಥರನಾಗಿ ಆಕಾಶ ಆಗಸ ಅಂಬರ ಗಗನ ನಬ ಬಾಣ ಖ ಅಂತರಿಕ್ಷ ಮುಂತಾದವು ಆನೆ ಗಜ ಕರಿ ಇಬ ದಂತಿ ದ್ವೀರದ ದ್ವೀಪ ವಾರನ ಮುಂತಾದವು ಸಹಿತ ಆನೆ ಎಂಬ ಒಂದು ಪದಕ್ಕೆ ಸಮನಾರ್ಥಕ ನುಡಿಗಳು ಕಮಲ ಅಂಬುಜ ಅಂಬೋಜ ಅಬ್ಜ ಜಲಜ ಪಂಕಜ ನಳಿನ ತಾವರೆ ಸರೋಜ ಕಂಜ ಕುಮುದ ನೈದಿಲೆ ಪದ್ಮ ಮುಂತಾದವು ಸಹಿತ ಸಮನಾರ್ಥಕ ಒಂದು ಪದಗಳು ಅಥವಾ ನುಡಿಗಳು ಇಲ್ಲಿ ಕೊಟ್ಟಿರುವ ಉದಾಹರಣೆಯನ್ನು ನೋಡಿದಾಗ ಅರಸ ಆಕಾಶ ಆನೆ ಕಮಲ ಇವುಗಳಿಗೆ ಬೇರೆ ಬೇರೆ ಒಂದು ಸಮನಾರ್ಥಕ ಪದಗಳು ಇರುವುದನ್ನು ನಾವಿಲ್ಲಿ ಗಮನಿಸಬಹುದು ಪರೀಕ್ಷೆಯಲ್ಲಿ ಒಂದು ಪದವನ್ನು ಕೊಟ್ಟು ಈ ಪದಕ್ಕೆ ಸಮನಾರ್ಥಕ ಪದ ಬರೆಯಿರೆಂದು ಇದ್ದಾರೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಒಂಬತ್ತನೆಯ ತರಗತಿಯ ಪಠ್ಯಪುಸ್ತಕದಲ್ಲಿ ಎಲ್ಲ ಗದ್ಯ ಪದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥವನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದ್ದರೆ ಈ ಸಮನಾರ್ಥಕ ನುಡಿಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಎರಡನೆಯದು ವಿರುದ್ಧಾರ್ಥಕ ನುಡಿಗಳು ಅಂದರೆ ವಿರುದ್ಧಾರ್ಥಕ ನುಡಿ ಅಥವಾ ಪದಗಳು ಒಂದು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಎಂದು ನಾವು ಕರಿತಾ ಇದ್ದೇವೆ ಒಂದು ಶಬ್ದಕ್ಕೆ ವಿರುದ್ಧಾರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಅಥವಾ ಪದ ಅಥವಾ ವಿರುದ್ಧಾರ್ಥಕ ನುಡಿಗಳೆಂದು ಕರಿತಾ ಇದ್ದೇವೆ ಇಲ್ಲಿ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ನಾವು ಬರೆಯಬೇಕಾದರೆ ಕೆಲವೊಂದು ನಿಯಮಗಳಿದ್ದಾವೆ ಆ ನಿಯಮಗಳಿಗೆ ಅನುಗುಣವಾಗಿ ಅವುಗಳನ್ನು ಬರೆಯಬೇಕು ಅವುಗಳನ್ನು ಇಲ್ಲಿ ಅಧ್ಯಯನ ಮಾಡೋಣ ವಿರುದ್ಧಾರ್ಥಕ ಪದಗಳನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಪ್ರಾಸಾಕ್ಷರ ಹೊಂದಿರತಕ್ಕಂಥ ವಿರುದ್ಧಾರ್ಥಕ ಪದಗಳು ಪ್ರಾಸಾಕ್ಷರ ರೈಮಿಂಗ್ ವರ್ಡ್ಸ್ ಅಂದರೆ ಪ್ರಾಸಾಕ್ಷರಗಳು ಹೊಂದಿರತಕ್ಕಂಥ ವಿರುದ್ಧಾರ್ಥಕ ಪದಗಳು ಪ್ರಾಸಾಕ್ಷರ ಹೊಂದದ ವಿರುದ್ಧಾರ್ಥಕ ಪದಗಳು ಉಪಸರ್ಗ ಹೊಂದಿದ ವಿರುದ್ಧಾರ್ಥಕ ಪದಗಳು ವಿರುದ್ಧಲಿಂಗ ವಿರುದ್ಧಾರ್ಥಕ ಪದಗಳು ನಪುಂಸಕಲಿಂಗ ವಿರುದ್ಧಾರ್ಥಕ ಪದಗಳು ಈ ನಿಯಮಗಳಿಗೆ ಅನುಗುಣವಾಗಿ ನಾವು ವಿರುದ್ಧಾರ್ಥಕ ಪದಗಳನ್ನು ಇದೆ ಇಲ್ಲಿ ಮೊದಲೈದು ಪ್ರಾಸಾಕ್ಷರ ಹೊಂದಿದ ವಿರುದ್ಧಾರ್ಥಕ ಪದಗಳಿಗೆ ಉದಾಹರಣೆಯನ್ನು ನೋಡಬಹುದು ಪ್ರಾಸಾಕ್ಷರ ಪ್ರಾಸಾಕ್ಷರ ಅಂತಂದರೆ ಅದು ಆದಿ ಮಧ್ಯ ಅಂತ್ಯದಲ್ಲಿ ಎಲ್ಲಿಯಾದರೂ ಅಕ್ಷರ ಪುನರಾವರ್ತನೆ ಆಗಬಹುದು ಇಲ್ಲಿ ಉದಾಹರಣೆಯನ್ನು ಗಮನಿಸಿದಾಗ ಅಡಿ ಮುಡಿ ಅಡಿ ವಿರುದ್ಧಾರ್ಥಕ ಪದ ಮುಡಿ ಇಲ್ಲಿ ಗಮನಿಸಬಹುದು ಅಡಿ ಎಂಬ ಪದದಲ್ಲಿ ಕೊನೆಯ ಅಕ್ಷರ ಡಿ ಇದು ಅಂತ್ಯಪ್ರಾಸ ಆ ಅಂತ್ಯಪ್ರಾಸಕ್ಕೆ ಅನುಗುಣವಾಗಿ ಅದರ ವಿರುದ್ಧಾರ್ಥಕ ಪದ ಮುಡಿ ಅಂದರೆ ಅಲ್ಲೂ ಸಹಿತ ಕೊನೆಗೆ ಅಂತ್ಯಪ್ರಾಸನೆ ಡಿ ಎಂಬ ಅಕ್ಷರ ಬಂದಿದೆ ಅಜ ಗಜ ಇಲ್ಲೂ ಸಹಿತ ಜ ಜ ವಿರುದ್ಧಾರ್ಥಕ ಆಗಿರುವುದನ್ನ ನೋಡಬಹುದು ಅಜ ಗಜ ಇನ್ನು ಆದಿ ಅಂತ್ಯ ಇಲ್ಲಿ ಆ ಎಂಬುದು ಪ್ರಾಸಾಕ್ಷರ ಅಂದರೆ ಆದಿಯಲ್ಲಿದೆ ಅಂತ್ಯ ಅಂತ್ಯದಲ್ಲಿ ಸಹಿತ ಏನಾಗಿದೆ ಆ ವಿರುದ್ಧ ಪದದಲ್ಲಿ ಅದು ಸಹಿತ ಆದಿ ಪ್ರಾಸಾಕ್ಷರವಿದೆ ಅನುಕೂಲ ಪ್ರತಿಕೂಲ ಇಲ್ಲೂ ಸಹಿತ ನೋಡಬಹುದು ಮಧ್ಯದಲ್ಲಿ ಪ್ರಾಸಾಕ್ಷರ ಬಂದಿದೆ ಕು ಎಂಬುವುದು ಮಧ್ಯದಲ್ಲಿ ಬಂದಿದೆ ವಿರುದ್ಧಾರ್ಥಕ ಪದದಲ್ಲಿ ಸಹಿತ ಕು ಎಂಬುದು ಮಧ್ಯದಲ್ಲಿ ಬಂದಿದೆ ಅಂದರೆ ಪ್ರಾಸಾಕ್ಷರ ಹೊಂದಿದ ವಿರುದ್ಧಾರ್ಥಕ ಪದಗಳಿಗೆ ಈ ಉದಾಹರಣೆ ಇನ್ನೂ ಸಾಕಷ್ಟು ಉದಾಹರಣೆಗಳು ಬರ್ತಾ ಇದ್ದಾವೆ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕಾದ್ರೆ ನಾವು ಸರಿಯಾಗಿ ಈ ಎಲ್ಲ ನಿಯಮಗಳನ್ನು ಗಮನಿಸಿ ಅವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು ಪ್ರಾಸಾಕ್ಷರ ಹೊಂದಿದ ವಿರುದ್ಧಾರ್ಥಕದಲ್ಲಿ ಆದಿ ಅಂತ್ಯದಲ್ಲಿ ಎಲ್ಲಿಯಾದರೂ ಬಂದಿದ್ದರೂ ಸಹಿತ ಅದಕ್ಕೆ ಅನುಗುಣವಾಗಿ ವಿರುದ್ಧಾರ್ಥಕ ಪದಗಳು ಬದಲಾವಣೆಯನ್ನು ಇದ್ದಾವೆ ಇನ್ನು ಪ್ರಾಸಾಕ್ಷರ ಹೊಂದದ ವಿರುದ್ಧಾರ್ಥಕ ಪದಗಳು ಇಲ್ಲಿ ಗಮನಿಸ ಉದೆಯನ್ನು ನೋಡಿದಾಗ ಪ್ರಾಸಾಕ್ಷರ ಹೊಂದದ ವಿರುದ್ಧಾರ್ಥಕ ಮೇಲು ಕೀಳು ಚಿಕ್ಕ ದೊಡ್ಡ ಇವು ಪ್ರಾಸಾಕ್ಷರ ಹೊಂದದೇ ಇರುವ ಕೆಲವೊಂದು ವಿರುದ್ಧಾರ್ಥಕ ಪದಗಳಿಗೆ ಉದಾಹರಣೆಗಳು ಇನ್ನು ಉಪಸರ್ಗ ಹೊಂದಿದ ವಿರುದ್ಧಾರ್ಥಕ ಪದಗಳಿಗೆ ಉದಾಹರಣೆಯನ್ನು ನೋಡೋಣ ಶಾಂತಿ ಅಶಾಂತಿ ಇಲ್ಲಿ ಉಪಸರ್ಗ ಬಂದಿದೆ ಸೊನ್ನೆ ಬಂದಿದೆ ವಿರುದ್ಧಾರ್ಥಕ ಪದದಲ್ಲಿ ಸಹಿತ ಸೊನ್ನೆನೆ ಬಂದಿದೆ ಅದೇ ತರನಾಗಿ ಸುರ ಮತ್ತು ಅಸುರ ಇಲ್ಲೂ ಸಹಿತ ವಿರುದ್ಧಾರ್ಥಕ ಪದದಲ್ಲಿ ಉಪಸರ್ಗ ಬಂದಿರುವುದನ್ನು ನಾವು ನೋಡ್ಬೋದು ಉಪಸರ್ಗಗಳು ಅಂತಂದರೆ ಸಾಮಾನ್ಯವಾಗಿ ಅ ಅನ್ ಅಪ್ ಅವ ನಿರ್ ದುರ್ ನಿಸ್ ಸದ್ ಉ ಕು ಮುಂತಾದ ಒಂದು ಉಪಸರ್ಗಗಳು ಸಾಮಾನ್ಯವಾಗಿ ಬರ್ತಾ ಇದ್ದಾವೆ ಸುರ ಅಸುರ ಅಸುರ ಇದರಲ್ಲಿ ಅರ್ ಎಂಬತಕ್ಕಂಥ ಉಪಸರ್ಗವನ್ನು ಸಹಿತ ನೋಡ್ಬೋದು ನಾವು ಇನ್ನು ಲಿಂಗ ವಿರುದ್ಧಾರ್ಥಕಗಳು ಅಂದರೆ ಲಿಂಗಕ್ಕೆ ಅನುಗುಣವಾಗಿ ವಿರುದ್ಧಾರ್ಥಕ ಪದಗಳಾಗ್ತಾ ಇದ್ದಾವೆ ಗೆಳೆಯ ಇದು ಪುಲ್ಲಿಂಗ ಗೆಳತಿ ಇದು ಸ್ತ್ರೀಲಿಂಗ ಬಾಲಕ ಬಾಲಕಿ ಇನ್ನು ನಪುಸಕ ಲಿಂಗ ವಿರುದ್ಧಾರ್ಥಕ ಪದಗಳು ಇಲ್ಲಿ ಅನೇಕ ಒಂದು ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ವಿರುದ್ಧಾರ್ಥಕವಾಗಿ ನಾವು ಬಳಸ್ತಾ ಇದ್ದಾವೆ ಆಕಳು ಎಂದರೆ ಅದರ ವಿರುದ್ಧಾರ್ಥಕ ಎತ್ತು ಕೋಳಿ ವಿರುದ್ಧಾರ್ಥಕ ಹುಂಜ ಈ ಥರನಾಗಿ ವಿರುದ್ಧಾರ್ಥಕ ಪದಗಳನ್ನು ಈ ಎಲ್ಲ ನಿಯಮಕ್ಕನುಗುಣವಾಗಿ ಅವುಗಳಿಗೆ ಬರೆಯಬೇಕು ಪರೀಕ್ಷೆಯಲ್ಲೂ ಸಹಿತ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಂದು ಕೊಟ್ಟು ನಿಮಗೆ ಪ್ರಶ್ನೆಗಳನ್ನು ಇದ್ದಾರೆ ಈ ಎಲ್ಲ ಅಂಶಗಳನ್ನು ಸಮನಾರ್ಥಕ ಮತ್ತು ಈ ಒಂದು ವಿರುದ್ಧಾರ್ಥಕ ನಿಯಮಗಳನ್ನು ಅಧ್ಯಯನ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು